ಇಲ್ಲಿ ಫಸ್ಟ್ ಯಾವುದಾರು ಒಂದು ಬ್ರೌಸರ್ ಓಪನ್ ಮಾಡಿಕೊಂಡು ಸ್ಪೇಸ್ ಕೊಡ್ದೆ ಇಡು ಕನ್ನಡ ಅಂತ ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಟ್ಯಾಬ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ನೋಟ್ ಸಿಗುತ್ತೆ ಇಲ್ಲಿ ಕೆ ಸಿ ಬಿ ಸೊಲ್ಯೂಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೈನ್ತು ಏಯ್ದು ಫಿಫ್ತು ಎಲ್ಲ ನೋಟ್ಸು ಕೂಡ ಸಿಗುತ್ತೆ ಲಾಸ್ಟಲ್ಲಿ ಬಂದರೆ ನಿಮಗೆ ಈ ವರ್ಷದ್ದು ಪಬ್ಲಿಕ್ ಎಕ್ಸಾಮ್ದು ಮಾಡಲ್ ಪೇಪರು ಕೂಡ ಸಿಗುತ್ತೆ ಕ್ಲಿಕ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಮತ್ತೆ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದ್ರೆ ಇಲ್ಲಿ ಎಲ್ಲರಿಗೂ ಕೂಡ ಕಾಮನ್ ಆಗಿ ಒಂದೇ ಪ್ರಶ್ನೆ ಇರೋದು ಪಬ್ಲಿಕ್ ಎಕ್ಸಾಮ್ನ ಬರೀತಾ ಬರೀತಾರೋ ವಿದ್ಯಾರ್ಥಿಗಳಿಗೆ ಫಿಫ್ತ್ ಆಗಿರ್ ಿರ್ಬೋದು ಏತ್ ಆಗಿರ್ಬೋದು ನೈನ್ತ್ ಆಗಿರ್ಬೋದು ನಿಮಗೆ ಇವಾಗ ಪಬ್ಲಿಕ್ ಎಕ್ಸಾಮ್ ಹೈಕೋರ್ಟ್ ಡಿಶನ್ ಏನಾಯಿತು ಯಾವಾಗ ಬರುತ್ತೆ ಡಿಶನು ಇದ್ರ ಬಗ್ಗೆ ಡೌಟ್ ಕೇಳ್ತಾ ಇರ ಅದ್ರ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತನೇ ತಿಳಿಸ್ಕೊಡ್ತೀನಿ ತಲೆಗೆಡ್ಸ್ಕೊಬೇಡಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದು ಲೈಕ್ ಕೊಡಿ ನೀವು ಕೂಡ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡಬೋದಾಗಿರುತ್ತೆ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ಬೆಳಿಗ್ಗೆ ಒಂದು ವಿಡಿಯೋ ಮಾಡಾದ್ಮೇಲೆ ನೀವು ಸಾಕಷ್ಟು ಜನ ಕಮೆಂಟ್ ಹಾಕಿರೋದು ಇಲ್ಲಿ ಐಕು ಡಿಶನ್ ಯಾವಾಗ ಯಾವಾಗ ಅಂತ ಕೇಳ್ತಾ ಕೇಳ್ತಾಯಿರ ಇದ್ರ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ ತಲೆ ಕೆಡ್ಸ್ಕೊಬೇಡಿ ಮತ್ತು ನಮ್ಮ ಚಾನಲ್ ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ನ ಮಾಡ್ತಾ ಇದ್ದೀನಿ ಏನು ಅಪ್ಡೇಟ್ ಬರ್ತಿದೆ ನಿಮಗೆ ಕೆ ಎಸ್ ಸಿ ಬಿ ಕಡೆಯಿಂದ ಒಂದು ಏನು ಎಕ್ಸಾಮ್ ನಡೆಯುತ್ತಾ ನಡೆಯಲ್ವಾ ಮತ್ತು ಹೈಕೋರ್ಟ್ ಡಿಸಿಷನ್ಗಳು ಏನಾಗ್ತಿದೆ ಇದ್ರ ಬಗ್ಗೆ ಎಲ್ಲಾನು ಕೂಡ ನೀವು ಪ್ರತಿಯೊಂದು ವೀಡಿಯೋನೂ ಕೂಡ ಕ್ಲಿಕ್ ಮಾಡಿ ನೋಡ್ತಾ ಇದೀರ ಅಂದರೆ ರೆಗ್ಯುಲರ್ ಆಗಿ ನಮ್ಮ ಚಾನಲ್ ಫಾಲೋ ಮಾಡ್ತಾ ಇದ್ದೀನಿ ಅಂದರೆ ಪ್ರತಿಯೊಂದು ಮಾಹಿತಿ ಕೂಡ ನಿಮಗೆ ಗೊತ್ತಿರುತ್ತೆ ಮತ್ತು ನೀವು ಸಾಕಷ್ಟು ಜನ ಕೇಳ್ತಾ ಇರೋದು ಇವಾಗ ಪಬ್ಲಿಕ್ ಎಕ್ಸಾಮ್ ಕತೆ ಏನಾಯಿತು ಏನಾದರೂ ನಡೆಸ್ತಾರೆ ಅಥವಾ ನಡೆಸಲ್ವಾ ಅದ್ರ ಬಗ್ಗೆ ಕೂಡ ಕೇಳ್ತಾ ಇದ್ದೀರಾ ಇಲ್ಲಿ ನೋಡಿ ನಿಮಗೆ ಪಬ್ಲಿಕ್ ಎಕ್ಸಾಮ್ ನಡೆಸೋದು ಬಿಡೋದು ಒಂದು ಕೋರ್ಟ್ ಡಿಸಿಷನ್ ಇರುತ್ತಲ್ಲ ಅದ್ರ ಮೇಲೆ ಎಲ್ಲ ಕೂಡ ನಿಂತಿದೆ ಅಲ್ಲಿ ಕೋರ್ಟ್ ಕಡೆಯಿಂದ ಆದೇಶ ಬಂತು ನಡೆಸಬೇಕು ಅಂತ ಅಂದರೆ ಡೆಫಿನೆಟ್ಲಿ ನಿಮಗೆ ನಡೆಸೇ ನಡೆಸ್ತಾರೆ ಎಕ್ಸಾಮು ಯಾರು ನಡ್ಸ್ಬಾರ್ದು ಅಂತ ಆದೇಶ ಕೊಟ್ಟರು ಅಂದರೆ ಕೋರ್ಟ್ ಕಡೆಯಿಂದ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಎಕ್ಸಾಮ್ ಇರೋಲ್ಲ ಮತ್ತು ಇವಾಗ ಏನು ಎರಡು ಎಕ್ಸಾಮ್ ಬರೆದಿರಲ್ಲ ಅದು ಕೂಡ ವೇಸ್ಟೇ ಆಮೇಲೆ ಇವಾಗ ಕೆ ಎಸ್ ಸಿ ಬಿ ಬೋರ್ಡ್ ಕಡೆಯಿಂದ ಏನು ಮಾಡ್ತಾರೆ ಅಂದರೆ ನಿಮಗೆ ಸ್ಕೂಲ್ ಲೆವೆಲಲ್ಲಿ ಏನು ಇಷ್ಟು ವರ್ಷ ಎಕ್ಸಾಮ್ ನಡೀತಲ್ಲ ಆ ಸೇಮ್ ಅದೇ ರೀತಿ ನಡೆಸ್ಬೋದು ಆ ರೀತಿ ಆಗ್ಬೋದು ಇಲ್ಲಾಂದರೆ ನಿಮಗೆ ಏನಾದರೂ ಒಂದು ಅಪ್ರೂವ್ ಕೊಟ್ಟರು ಅಂದರೆ ನಡ್ಸೋಕ್ಕೆ ನಿಮಗೆ ಏನು ಇವಾಗ ಎಕ್ಸಾಮ್ ಬರ್ದಿದ್ದೀರಾ ಎರಡು ನೆಕ್ಸ್ಟ್ ಇನ್ನು ಮಿಕ್ಕಿದೆ ಎಕ್ಸಾಮ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮತ್ತು ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಹೈಕೋರ್ಟ್ ಡಿಶನ್ಗೆ ಯಾಕೆಂದರೆ ಹೈಕೋರ್ಟರು ಏನು ತೀರ್ಪು ಕೊಡ್ತಾರಲ್ಲ ಅದನ್ನ ಇವ್ರು ಫಾಲೋ ಮಾಡಿರಲೇಬೇಕಾಗಿರುತ್ತೆ ಹಾಗಾದರೆ ಹೈಕೋರ್ಟು ತೀರ್ಪು ಯಾವಾಗ ಬರುತ್ತೆ ಏನಾದರೂ ಇವತ್ತು ಬರುತ್ತಾ ನಾಳೆ ಬರುತ್ತಾ ಈ ರೀತಿ ನಿಮಗೆ ಕಾಮನಾಗಿ ಡೌಟ್ ಇರುತ್ತೆ ಬೆಳಗ್ಗೆಯಿಂದ ಸಾಕಷ್ಟು ವೀಡಿಯೋಗಳನ್ನ ನೋಡಿರ್ತೀರಾ ಎಲ್ಲೂ ಕೂಡ ಆನ್ಸರ್ ಸಿಕ್ಕಿರಲ್ಲ ಯಾಕೆಂದರೆ ನಿಮಗೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಎಲ್ಲೂ ಕೂಡ ಸಿಕ್ಕಿರಲ್ಲ ಹೈಕೋರ್ಟ್ ಡಿಸಿಷನ್ ಯಾವಾಗ ಅನ್ನೋದಕ್ಕೆ ಅದಕ್ಕೆ ಆನ್ಸರ್ ನಿಮಗೆ ವಿತ್ ಪ್ರೂಫ್ ಸಮೇತ ನಾನು ತಿಳ್ಸಿಕೊಡ್ತಾ ಇದ್ದೀನಿ ನೋಡಿ ಹೈಕೋರ್ಟ್ದು ಡಿಶಿಷನು ಇವತ್ತೇ ಬರುತ್ತೆ ಯಾಕೆ ಅಂದರೆ ನಿಮಗೆ ಇವತ್ತು ಗುರುವಾರ ಇಯರಿಂಗ್ ಇರೋದು ಹೈಕೋರ್ಟಲ್ಲಿ ನಿಮಗೆ ಸ್ಕ್ರೀನ್ಶಾಟು ಕೂಡ ಹಾಕಿದ್ದೀನಿ ನೋಡಿ ಇಲ್ಲಿ ನ್ಯೂಸ್ ಪೇಪರಲ್ಲಿ ಬಂದಿದೆ ಇಲ್ಲಿ ಹೈಕೋರ್ಟು ಒಂದು ಏನು ಇಯರಿಂಗ್ದು ಡಿಶನ್ ಕೊಟ್ಟಾದ ಮೇಲೆ ಇವಾಗ ಅದು ನೆಕ್ಸ್ಟ್ ಇಯರಿಂಗ್ ಇದ್ದಿದ್ದು ಗುರುವಾರ ಇವತ್ತಿತ್ತು ಇಯರಿಂಗ್ ಇವತ್ತು ನಡೆದಿದೆ ಆದರೆ ಫೈನಲ್ ರಿಸಲ್ಟ್ ಅದು ಬರಬೇಕಾಗುತ್ತೆ ಔಟ್ಪುಟ್ಟು ಅದು ನಿಮಗೆ ಆರು ಗಂಟೆ ಏಳು ಗಂಟೆ ಆದ್ಮೇಲೆ ಸಿಗುತ್ತೆ ನಿಮಗೆ ಫಾಸ್ಟೇ ಅಪ್ಡೇಟ್ಸ್ ಬೇಕಂದರೆ ವಾಟ್ಸಾಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ ಅದಕ್ಕೆ ಜಾಯ್ನ್ ಆಗಿರಿ ಅಲ್ಲಿ ನಿಮಗೆ ಫಾಸ್ಟಾಗಿ ಅಪ್ಡೇಟ್ ಮಾಡ್ತೀನಿ ಮತ್ತು ಈ ಒಂದು ವಿಡಿಯೋ ನಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ವೈಟ್ ಮಾಡ್ತಾ ಇರ್ತಾರೆ ಒಂದು ಅಪ್ಡೇಟ್ಗೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದಗಳು